ಅಧ್ಯಕ್ಷರೇ ಇಲ್ಲ ಅಂದ್ರೆ ವಿರೋಧ ಪಕ್ಷದ ನಾಯಕರು ಹೇಳಿರುವಂತದ್ದು ಏನೋ ಡಿಸ್ಟೆನ್ಸ್ ಅನ್ನ ಕಡಿಮೆ ಮಾಡಬೇಕು ಅಂತ ಬಹಳಷ್ಟು ಸದಸ್ಯರು ಕೇಳಿದ್ದಾರೆ. ಇದನ್ನೆಲ್ಲ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಈ ಬಿಲ್ಗೆ ಸಂಬಂಧಪಟ್ಟಂತೆ ಇದು ಬಿಲ್ ಇರುವಂಥದ್ದು ಈಗಾಗಲೇ ಆರ್ಡಿನೆನ್ಸ್ ಆಗಿದೆ, ಎಕ್ಸ್ಟೆನ್ಷನ್ ಮಾತ್ರ ಇರತಕ್ಕಂಥದ್ದು. ಬೇರೆ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು ಹೇಳಿರುವಂಥದ್ದು, ಪಾಟೀಲ್ ಹೇಳಿರ್ತಕ್ಕಂಥದ್ದು ಮಾಡ್ತಾ ಇದ್ದೀರಿ ಅಲ್ವಾ? ಇಲ್ಲ, ಒನ್ ಇಯರ್ ಎಕ್ಸ್ಟೆಂಡ್ ಎಕ್ಸ್ಟೆನ್ಷನ್, ಆರ್ಡಿನೆನ್ಸ್ ಅನ್ನ ರಿಪ್ಲೇಸ್ಮೆಂಟ್ ಮಾಡಿ ಒನ್ ಇಯರ್ ಎಕ್ಸ್ಟೆನ್ಷನ್. ಯಾಕೆ ಇಲ್ಲಿ 57 ಇಂದ ಸೋ ಮೆನಿ ಪ್ರಾಬ್ಲಮ್ಸ್, ಒಂದೇ ಸಾರಿ ಮಾಡುವಾಗ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ರಿ. ಬೇರೆ ಆರ್ಡಿನೆನ್ಸ್ ಚೇಂಜ್ ಮಾಡಿಲ್ಲ ಸರ್, ಕಾನೂನನ್ನು ಏನೂ ಬದಲಾವಣೆ ಮಾಡಿಲ್ಲ. ಡೇಟ್ ವರ್ಷ ಅರ್ಜಿ ಹಾಕ್ಲಿಕ್ಕೆ ಅವಕಾಶ. ಓಕೆ, ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. ಏನ್ ಹೇಳಾಯ್ತಲ್ಲ, ಹೇಳಿ ಹೇಳಿ, ಇನ್ನೇನು ಹೇಳಿ ಹೇಳಿ. 2019 ಮುಗ್ದೋಯ್ತು ಸರ್ ಇದು, ಎಕ್ಸ್ಟೆಂಡ್ ಮಾಡ್ತಾ ಇದ್ರು, ಒನ್ ಇಯರ್ ಅವಕಾಶ ಕೊಡ್ತಾ ಇದ್ದಾರೆ. ಪರ್ಯಾಲೋಚನಾ ಪ್ರಸ್ತಾವವನ್ನು ಇನ್ನು ಈ ಸಭೆಯ ಮತಕ್ಕೆ ಹಾಕುತ್ತೇನೆ. 2022 ಸಾಲಿನ ಕರ್ನಾಟಕ ಕಂದಾಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಪ್ರಸ್ತಾವನೆಗೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ಮತ್ತು 3ನೇ ಖಂಡವು ವಿಧೇಯಕದ ಅಂಗವಾಗಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 2 ಮತ್ತು 3ನೇ ಖಂಡವು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು, ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022 ಸಾಲಿನ ಕರ್ನಾಟಕ ಭೂಕಂದಾಯ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಕಂದಾಯ ಸಚಿವರಲ್ಲಿ ಒಂದೇ ಒಂದು ನನ್ನ ಈ ಸಂದರ್ಭದಲ್ಲಿ ಮಾತು ಅಂದರೆ, ನಮ್ಮ ಸುಮಾರು 20-25 ಜನ ಸದಸ್ಯರುಗಳು ಈ ವಿಷಯದಲ್ಲಿ ಮಾತನಾಡಿದ್ದಾರೆ. ಆದರೆ ನೇರವಾಗಿ ಈ ಬಿಲ್ಲಿಗೆ ಸಂಬಂಧಪಟ್ಟಿದ್ದು ಸರಳ ಇತ್ತು. ಆದರೆ ಬೇರೆ ಬೇರೆ ವಿಷಯವನ್ನು ಏನು ಪ್ರಸ್ತಾಪಿಸಿದ್ದಾರೆ ಅದೆಲ್ಲವನ್ನೂ ತಮ್ಮ ಇಲಾಖೆಯ ಅಧಿಕಾರಿಗಳು ಗುರುತಿಸಿಕೊಂಡಿದ್ದಾರೆ. ತಾವು ಅವ್ರ ಜೊತೆ ಕುಳಿತು ಒಂದು ಗಂಭೀರವಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಕ್ಕೆ ಒಂದು ಪ್ರಯತ್ನ ತಮ್ಮಿಂದ ಆಗಲಿ ಅಂತ ಅಪೇಕ್ಷಿಸ್ತೇನೆ. ಇನ್ನು 2 ಬಿಲ್ ಇದೆ, ಅದನ್ನು ಅತಿವೃಷ್ಟಿದು ಚಿಕ್ಕದು ಒಂದು 2 ನಿಮಿಷ ನೀವು ಮಾಡ್ತೀರ, ನಾನು ಮಾಡಲ ಬಿಲ್ ಮೂವ್ ಸರ್. 22ನೇ ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿ ತಿದ್ದುಪಡಿ ವಿಧೇಯಕವನ್ನು ಪರಿಲೋಚಿಸಬೇಕೆಂದು ಕೋರುತ್ತೇನೆ. ವಿವರಣೆ ಸರ್, ಇದರಲ್ಲಿ ಏನಿಲ್ಲ ಸರ್. 387-4K ರೇವಣ 387-4K ಏನು ಅಡಿಷನ್ ಆಗಿತ್ತು, ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನಿಂಗ್ ಅನ್ನು ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ಆದಾಗ ನಮಗೀಗ ಟೌನ್ ಪ್ಲಾನಿಂಗಿಂದ ಕ್ಲಿಯರೆನ್ಸ್ ಇಲ್ಲದಲೇ ಯಾವುದು 11E ಸ್ಕೆಚ್ ಆಗಂಗಿಲ್ಲ, ಸೇಲ್ ಮಾಡೋಂಗಿಲ್ಲ, ಲೈಸೆನ್ಸ್ ಕೊಡೋಂಗಿಲ್ಲ, ನಾವೆಲ್ಗೂ ಹೈಪಾಥಿಕೇಟ್ ಮಾಡೋಂಗಿಲ್ಲ ಅಂತ ಕಾಂಪ್ಲಿಕೇಷನ್ ಸೃಷ್ಟಿ ಆಗಿತ್ತು. ಅದನ್ನು ನಾವೀಗ ಫೋರ್ತ್ ವಿತ್ ಅದು ಜಾರಿ ಆಗಿದ್ದ ದಿವಸದಿಂದ ವಿಡ್ರಾ ಮಾಡ್ತಿದ್ದೀವಿ ಸರ್. ಇದರಿಂದ ಮುನ್ಸಿಪಲ್ ಏರಿಯಾನಲ್ಲಿ ಏನು ಸ್ಟ್ರೇ ಸೈಟ್ಸ್ ಇದೆ ಅವ್ರಿಗೇನಾದ್ರು ಮನೆ ಕಟ್ಟಬೇಕು ಮತ್ತೊಂದು ಮಾಡಬೇಕಂದ್ರೆ ಅಥಾರಿಟಿ ಸಂಬಂಧಪಟ್ಟ ಅಥಾರಿಟಿನೇ ಲೈಸೆನ್ಸ್ ಕೊಟ್ಟರೆ ಸಾಕು, ಟೌನ್ ಪ್ಲಾನಿಂಗ್ ಮ್ಯಾಂಡೇಟ್ ಅಲ್ಲ ಅಂತ ಮಾಡಿದ್ದೀವಿ. ಅದೇ ರೀತಿ ಪಂಚಾಯತ್ ಏರಿಯಾನಲ್ಲೂ ಪಂಚಾಯತ್ನವರು ಗ್ರಾಮ ಪಂಚಾಯತ್ನವ್ರು ಲೈಸೆನ್ಸ್ ಇಶ್ಯೂ ಮಾಡಿದ್ರೆ ಸಾಕು, ಇದೆಲ್ಲ ಟೌನ್ ಪ್ಲಾನಿಂಗ್ ಮುಂದೆ ಕ್ಲಿಯರೆನ್ಸ್ಗೆ ಹೋಗಬೇಡ ಅಂತ ಮಾಡಿದ್ದೀವಿ. ಮತ್ತು ಗ್ರಾಮೀಣ ಪ್ರದೇಶ ಅದರಲ್ಲೂ ವಿಶೇಷವಾಗಿ ಸೌತ್ ಕೇಂದ್ರ ನಾರ್ತ್ ಕೇಂದ್ರ ಈ ಕಡೆ ತೋಟ ಅಲ್ಲಿ ಇಲ್ಲಿ ಮನೆ ಕಟ್ಟೋರಿಗೆಲ್ಲ ಯಾರ್ದೋ ಜಮೀನೊಳಗೆ ಏನು ಜಮೀನು ಕೊಡ್ತಿತ್ತು ಅಲ್ಲಿ ಇನ್ಸಿಸ್ಟ್ ಮಾಡಬಾರ್ದು ಪ್ಲ್ಯಾನ್ ಅಂತ ಕೇಳಿದ್ದೀವಿ. 1 ಎಕರೆಗಿಂತ ಮೇಲ್ಪಟ್ಟಿಲ್ಲ ಅದು ಹೊಸ ಲೇಔಟ್ ಆಗುತ್ತೆ ಅಂದರೆ ಕಡ್ಡಾಯವಾಗಿ ಟೌನ್ ಪ್ಲ್ಯಾನಿಂಗ್ ಕೆಳಗೆ ಬರಲೇಬೇಕಂತ ಮಾಡಿ ಏನೀಗ
ಹಳೆ ಪಟ್ಟಣಗಳು ಹಳೆ ಗ್ರಾಮ ಪಂಚಾಯತ್ ಏರಿಯಾನಲ್ಲಿ ಸೈಟ್ಸ್ ಇದ್ದು ಅದನ್ನು ಈ ಪ್ಲಾನಿಂಗ್ ವ್ಯಾಪ್ತಿಯಿಂದ ಆಚೆ ಇಡಲಿಕ್ಕೆ ರಿಪೀಲ್ ಮಾಡ್ತಾ ಇದ್ದೀವಿ. ಇದನ್ನು ದಯಮಾಡಿ ಪಾಸ್ ಮಾಡಿಕೊಡ್ಬೇಕು ಸರ್. ಅಲ್ಲ, ಇದರೊಳಗೆ ಮಾಧುಸ್ವಾಮಿ ಅವರು, ಈ ಬಿಲ್ನಿಂದಾಗಿ ಈ ಸ್ವತ್ತಿನ ಸಮಸ್ಯೆಗಳೇನಿದೆಯಲ್ಲ ಅದೆಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಮುನ್ಸಿಪಾಲಿಟಿ ಅವರೇ ಅದನ್ನು ಡೈರೆಕ್ಟಾಗಿ ಕೊಡ್ಬೋದಂತ ಮಾಡಿದ್ವಿ ಸರ್. ಟೌನ್ ಪ್ಲಾನ್ ಅಪ್ರೂವಲ್ ಇಲ್ಲ ಅಂತ ಈ ಸ್ವತ್ತು ಆಗ್ತಾ ಇರಲಿಲ್ಲ, ಅದ್ರ ವ್ಯಾಪ್ತಿನೇ ತೆಗೆದಿದ್ದೀವಿ. ಇನ್ ರೆಗ್ಯುಲರ್ ಆಗಿ ಮುನ್ಸಿಪಾಲಿಟೀಸ್ ಫುಲ್ ಫಂಕ್ಷನ್. ಏನು ನಾಗರಾಜ್ ಅವರು, ಆ ಸಮಸ್ಯೆಗೇನೆ ಪರಿಹಾರ ಇದು ಉದ್ದೇಶ ಇಷ್ಟೇ ಸರ್. ಈಗ ಪ್ಲಾನಿಂಗ್ ಅಥಾರಿಟಿಗಳು, ಪ್ಲಾನಿಂಗ್ ಅಥಾರಿಟಿ ಅವರಲ್ಲಿ ಚರ್ಚೆ ಮಾಡಿ ಅವ್ರ ಪರ್ಮಿಷನ್ ತಗೊಂಡು ಡೆವಲಪ್ ಮನೆಗಳು ಕಟ್ಟಲಿಕ್ಕೆ ಪರ್ಮಿಷನ್ ಇರಬೇಕು ಅನ್ನೋ ಉದ್ದೇಶನೇ ಇತ್ತು ಅಷ್ಟೇ. ಆ 387 ರದ್ದು ಮಾಡಿ 4K ತಂದ್ರೆ ಉದ್ದೇಶನೇ ಅಷ್ಟು. ಇಲ್ಲ ಇಲ್ಲ, ಪ್ಲಾನಿಂಗ್ ಅಥಾರಿಟಿ ಅವರು, ಪ್ಲಾನಿಂಗ್ ಅಥಾರಿಟಿ ಅವರು ಇದನ್ನ ಪರ್ಮಿಷನ್ ತಗೊಂಡೇ ಮಾಡಬೇಕು ಅಂದೇ. ಬಟ್ ಗ್ರೀನ್ ಬೆಲ್ಟು ಸರ್, ಗ್ರೀನ್ ಬೆಲ್ಟಲ್ಲಿರೋವು ಮತ್ತು ಇರು ಒಂದು ನಿಮಿಷ ಇರಿ ಸರ್. ಸರ್ ಈಗ ಕೆಲವೆಲ್ಲ ಗ್ರೀನ್ ಬೆಲ್ಟಲ್ಲಿದ್ದೇವೆ, ಇಂಡಸ್ಟ್ರಿಯಲ್ ಝೋನಲ್ಲಿದ್ದಾವೆ. ಇಲ್ಲ ಮನೆ ಕಟ್ಟರಿ ಮಾತ್ರ ಅನುಕೂಲ ಆಗುತ್ತೆ, ಈ ಸ್ವತ್ತಿ ಪರಿಹಾರ ಅಲ್ಲ. ಈ ಸ್ವತ್ತಲ್ಲಿ ಏನಾಗುತ್ತೆ ಅಂತಂದ್ರೆ 11 ಅಲ್ಲ ಇದು ಅಂತ ಎ ಬಿ ಅಂತ ಮಾಡಿಬಿಟ್ಟು ಅದು ಮಾರಾಟ ಮಾಡ್ಲಿಕ್ಕೆ ಹಾಕಲ್ಲ. ಆ ಥರ ಮಾಡಿದರೆ ದಯಮಾಡಿ ಬೆಂಗಳೂರು ಇರ್ತಕ್ಕಂಥ ಈ ಸ್ವತ್ತನ್ನ ಬದಲಾವಣೆ ಮಾಡಿ ಪಟ್ಟಣಗಳಿಗೆ, ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ಅದರಿಂದ ವಿಮುಕ್ತಿ ಕೊಡಬೇಕಂತ ಕಳಕಳಿ ವಿನಂತಿ ಮಾಡ್ತೇನೆ.